ಕೆಲಸದ ವಿಷಯದಲ್ಲಿ ಸೆಟ್ಟಲ್ಲಿ ಅದು ಶೂಟಿಂಗ್ನಲ್ಲಿ ಮುಖ್ಯವಾಗಿ ಏನಾಗ್ತಿತ್ತು ಅಂದರೆ ನಮ್ಮಿಬ್ಬರಲ್ಲಿ ಒಂದು ಪೋಟಿ ಯಾವ ಥರ ಅಂದರೆ 9 ಗಂಟೆಗೆ ಶೂಟಿಂಗ್ ಅಂದರೆ ನನ್ನ ಸರೋಜದೇವರಿಗಿಂತಲೂ ಅವರು ಮುಂದೆ ಬರಬೇಕು ಅಂತ ಅವರು ಎಲ್ಲರ ಹತ್ರ ಹೇಳೋರಂತೆ ಸರೋಜದೇವರು ಬಂದುಬಿಟ್ರ ಸೆಟ್ಗೆ ನಾನು ಅವ್ರಿಗಿಂತಲೂ ಮೊದಲು ಹೋಗಬೇಕು ಅನ್ನೋರು ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೇಳ್ತೀನಿ ರಾಜ್ಕುಮಾರ್ ಅವ್ರು ಬಂದುಬಿಟ್ರ ನಾನು ಅವ್ರಿಗಿಂತಲೂ ಮೊದಲು ಸೆಟ್ಗೆ ಹೋಗಬೇಕು ಅಂತ ಈ ರೀತಿ ನಮ್ಮಿಬ್ಬರಲ್ಲಿ ಒಂದು ಪೋಟಿ ಇತ್ತು ಸೆಟ್ಟಲ್ಲಿ ಹೋಗ್ಬಿಟ್ಟು ಬಾಕಿಯಿಂದ ಬಚ್ಚಿಟ್ಕೊಂಡಿರೋರು ನಾನು ಇನ್ನೂ ರಾಜ್ಕುಮಾರ್ ಬರಲಿಲ್ಲ ಅಂತ ಒಳಗಡೆ ಕಾಲಿಟ್ಟ ತಕ್ಷಣ ಸರ್ವೇದೇವರೇ ನಮಸ್ಕಾರ ಅಂತ ಕೂಗ್ಬಿಡೋರು ಏನಪ್ಪ ಇವತ್ತು ನೀವು ಮುಂದೆ ಹೇಳಿಬಿಟ್ರಲ್ಲ ಸರಿ ನಾಳೆ ಖಂಡಿತ ನಾನು ಮೊದಲು ಹೇಳ್ತೀನಿ ನಿಮಗೆ ನಮಸ್ಕಾರ ಅಂತ ಅಂದರೆ ಈ ವಿಷಯದಲ್ಲಿ ಎಷ್ಟು ನೋಡಿ ಒಂದು ಒಂದು ಹೆಲ್ತಿ ಪೋಟಿ ಅಂತಾರಲ್ಲ ಆ ಥರ ಒಂದು ನಮ್ಮಿಬ್ಬರಲ್ಲಿ ಅದೇ ರೀತಿ ಒಂದು ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಡ್ರೆಸ್ಸು ಅಷ್ಟೇ ನೀವು ಯಾವ ಡ್ರೆಸ್ ಹಾಕೊಂಬರ್ತೀರಿ ಅಂತ ನಾನು ಕೇಳ್ಕೊಳ್ತಿದ್ದೆ ಅವರು ನೀವು ಯಾವ ಡ್ರೆಸ್ ಅಂತ ಕೇಳ್ಕೊಳ್ಳೋರು ಇಲ್ಲಿವರೆಗೆ ಅವ್ಯಾಹತವಾಗಿ ನಾನೇ ಅಂದುಕೊಂಡಿರಲಿಲ್ಲ ಈ ಥರ ಚಿತ್ರಗಳಲ್ಲೇ ಮಾಡಬೇಕು ಈ ಥರ ಪಾತ್ರಗಳನ್ನೇ ಮಾಡಬೇಕು ಹೀಗೆ ಮಾಡಬೇಕು ಅಂತಕ್ಕಂಥ ಒಂದು ಗೊತ್ತು ಗುರಿ ಇಲ್ಲದೆ ಬಂದಂಥವನು ನಾನು ಈ ಚಿತ್ರರಂಗಕ್ಕೆ ಇದು ನಮ್ಮ ತೀರ್ಥರೂಪರು ನಮ್ಮ ತಂದೆಯವರು ಬದುಕಿದ್ದಂತಹ ಕಾಲದಲ್ಲಿ ಅವರ ಒಂದು ಕನಸು ಹೀಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ತಾಯಿದ್ರು ನಾನು ಈ ರಂಗಕ್ಕೆ ಬಂದಾಗ ಅವರಿರಲಿಲ್ಲ ಬೇಡ್ರಿ ಕಣ್ಣಪ್ಪನಿಂದ ಇಲ್ಲಿವರೆಗೂ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲ ನನ್ನ ಕನ್ನಡ ಬಂಧುಗಳು ರಾಜ್ಕುಮಾರು ಕನ್ನಡಕ್ಕೋಸ್ಕರವೇ ಮೀಸಲಾಗಿರುವಂಥ ವ್ಯಕ್ತಿ ಅನ್ನೋದನ್ನು ನಮ್ಮ ಪ್ರೇಕ್ಷಕ ವೃಂದನೇ ನಿರ್ಧಾರ ಮಾಡಿಬಿಡ್ತು ಅಂತ ಹೇಳಿದಾಗ ಅಂದಮೇಲೆ ಅವರ ಆಸೆಗೆ ನಾವ್ಯಾಕೆ ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಅದು ಹಾಗೇ ನಡ್ಕೊಂಡು ಹೋಗಲಿ ಅಂತ ಹೇಳಿ ಬಹುಪ್ರಯತ್ನದಿಂದ ಇದನ್ನು ಹೀಗೆ ಸಾಧನೆ ಮಾಡ್ಕೊಂಬಂದೆ ಅಂತ ಹೇಳೋದಕ್ಕಿಂತಲೂ ಅವರ ಅಭಿಮಾನದಿಂದ ಇದನ್ನು ಸಾಧನೆ ಈ ಸಾಧನೆ ಮಾಡೋಕ್ಕೆ ಅವಕಾಶ ಆಯಿತು ಅಂತ ನನ್ನ ಅಭಿಪ್ರಾಯ ನಿಮಗೆ ಸಿಕ್ಕಿದಂಥ ಫ್ಯಾನ್ ಫಾಲೋಯಿಂಗ್ ಇನ್ನು ಯಾರಿಗೂ ಇಲ್ಲ ಅದನ್ನು ಸೀಕ್ರೆಟ್ ಏನು ಗುಟ್ಟು ಏನು ಅದು ಅವರುಗಳಿಗೆ ಗೊತ್ತು ಯಾರಿಗೆ ಅಂದರೆ ಯಾರು ಎಲ್ಲ ಇಲ್ಲ ನಾನು ಇದುವರೆಗೂ ನನಗೆ ಸಿಕ್ಕಿಲ್ಲ ನನ್ನನ್ನು ನಾನೇ ವಿಚಿತ್ರವಾಗಿ ನೋಡ್ಕೋತಾ ಇರ್ತೀನಿ ಹೌದು ಇದು ಹೇಗೆ ಈ ಮನುಷ್ಯ ಈ ಥರ ಬಂದ ನಾನು ಒಬ್ಬ ಮನುಷ್ಯನಾದ್ರೂ ನನ್ನಲ್ಲಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಕೇಳ್ತೇನೆ ಹೇಗೆ ಬಂದ ಇವನು ಯಾಕೆ ನಡೀತಿದೆಯಲ್ಲ ಪ್ರತಿಯೊಂದು ಈ ವಿಚಿತ್ರಗಳು ಯಾಕೆಂದರೆ ಓದ್ದವನಲ್ಲ ಮೊದಲನೇದಾಗಿ ನನಗೆ ನನಗೆ ವಿದ್ಯೆ ಇಲ್ಲ ವಿದ್ಯೆ ಇಲ್ಲದೇ ಇರೋ ಮನುಷ್ಯನಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಕರೆದು ಡಾಕ್ಟ್ರೇಟ್ ಕೊಡ್ತು ಅಲ್ಲಿ ಹೇಳಿದೆ ನಾನು ಓದ್ದವನಲ್ಲ ಸ್ವಾಮಿ ಚಿಕ್ಕಂದಿನಲ್ಲಿ ನಮ್ಮ ಅಪ್ಪಾಜಿಯವರು ನಾವೆಲ್ಲ ಇದ್ದಾಗ ಊರಿನಲ್ಲಿ ಎಮ್ಎ ಕಾಯ್ತಾ ಇದ್ದೆ ಎಮ್ಎ ಪದವೀಧರನ ಆಗಿರಬೇಕು ಏನಾದರೂ ಒಂದು ಗಳಿಸಿರ್ಬೇಕಲ್ವ ಅದೇ ಆ ಯೋಗ್ಯತೆ ಜಾಸ್ತಿ ಅದೇ ಅದಕ್ಕೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದ್ರು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ ಹಾಗೆ ನಮ್ಮವರುಗಳೆಲ್ಲ ಹೊಗಳಿ ಹೊಗಳಿ ಕರ್ಕೊಂಡೋಗಿ ಎಲ್ಲೋ ಕೂರಿಸ್ಬಿಟ್ರು ಅದಕ್ಕೆ ರಾಜ್ಕುಮಾರ್ ಸ್ವಂತ ಪ್ರಯತ್ನದಿಂದ ಇದನ್ನೆಲ್ಲ ಗಳಿಸಿದಾನೆ ಅಂತ ಅನ್ನೋದಕ್ಕಿಂತಲೂ ಅವರ ಅಭಿಮಾನದಿಂದ ಗಳಿಸೋದಕ್ಕೆ ಅವಕಾಶ ಆಯಿತು ಅನ್ನೋಂಥ ನಂಬಿಕೆನೇ ಇವತ್ತುವರೆಗೂ ನನಗೆ ಉಳಿದಿರೋದು ಅದಕ್ಕೋಸ್ಕರವೇ ಯಾವಾಗಲೂ ನಾನು ಅವರನ್ನ ತೋರಿಸ್ತೀನಿ ಹೊರತು ಇವ್ರನ್ನ ತೋರಿಸೋದಕ್ಕೆ ಅವಕಾಶ ಆಗಿಲ್ಲ ನಾವು ಕಸ್ತೂರ್ ನಿವಾಸ ಪಿಕ್ಚರ್ನಲ್ಲಿ ಪಾರ್ಟ್ ಮಾಡ್ತಾ ಇದ್ದು ಅದರಲ್ಲಿ ರಾಜ್ಕುಮಾರ್ ಅವ್ರ ಕ್ಯಾರೆಕ್ಟರ್ ಯಾವಾಗಲೆಲ್ರಿಗೂ ಕೊಟ್ಟು ಕೊಟ್ಟು ಅಭ್ಯಾಸವನ್ನು ತಗೊಂಡು ಅಭ್ಯಾಸ ಇಲ್ಲ ಹಾಗಾಗಿ ಕೊಟ್ಟು ಕೊಟ್ಟು ಅವರು ಏನು ಇಲ್ದಂಗೆ ಆಗಿಬಿಟ್ಟು ಒಂದು ಗುಡಿಸ್ಲಲ್ಲಿರ್ತಾರೆ ಅದು ಆವಾಗ ನನ್ನ ಮಗಳು ಜ್ವರ ಬಂದು ಬಿದ್ದುಕೊಂಡು ಅಮ್ಮ ಪಾರವಾಳ ಬೇಕು ಪಾರವಾಳ ಬೇಕು ಅಂತ ಕೇಳ್ತಾಳೆ ಇವಳು ಹೇಗೆ ಕೇಳೋದಪ್ಪ ಇನ್ನು ಆ ಮಗಳಿಗೋಸ್ಕರ ಕೇಳಲೇಬೇಕಲ್ಲ ಒಂದು ಸಂಕೋಚದಿಂದ ಆ ಮನೆಗೆ ಹೋಗ್ತಾಳೆ ಅವರು ತುಂಬ ನನ್ನನ್ನು ನೋಡಿ ಖುಷಿಯಾಗುತ್ತೆ ಬಾ ಕೂತ್ಕೋ ಬಾ ಅಂತಂತ ವಿಚಾರಿಸ್ತಾರೆ ಆ ಸನ್ನಿವೇಶ ಇದೆ ನೋಡಿ ನಿಜವಾಗ್ಲೂ ಇವತ್ತಿಗೂ ನನಗೆ ಕಣ್ಣು ಕಟ್ಟದಾಗಿದೆ ಯಾಕೆಂತಂದರೆ ಅದನ್ನು ನನ್ನ ಕೈಲಿ ಮರೆಯೋಕ್ಕೆ ಆಗೋದಿಲ್ಲ ನಾನು ಆ ರಾಜ್ನ ಡಿಸ್ಕಸ್ ಮಾಡುವಾಗ ರಾಜ್ ಈ ಡೈಲಾಗ್ ನಾನು ಹೀಗೆ ಹೇಳಿದ್ರೆ ಚೆನ್ನಾಗಿರುತ್ತಾ ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳುವಾಗ ಅವರು ಹೌದು ಜಯಂತಿ ಅವರೇ ನೋಡಿ ನಾನು ಈ ಎಕ್ಸ್ಪ್ರೆಷನ್ ಕೊಡ್ತೀನಿ ಇದು ಕೌಂಟರ್ ನೀವು ಕೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಯಾಕೆಂದರೆ ನಾನೇನು ಮಾಡ್ತೀನಿ ಅವರೇನು ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಗೊತ್ತಿದ್ದು ಆವಾಗ ಅಷ್ಟು ಒಂದು ಇದರಿಂದ ಮಾಡುವಾಗ ಸೀನ್ ಚೆನ್ನಾಗಿರುತ್ತೆ ಪಿಕ್ಚರ್ ಚೆನ್ನಾಗಿರುತ್ತೆ ಪಿಕ್ಚರು ಚೆನ್ನಾಗಿ ಹೋಗುತ್ತೆ ಕರ್ನಾಟಕ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳಿಗೂ ತವರು ಮನೆಯಾಗಿದೆ ಇದು ಎಲ್ಲ ಭಾಷೆಗಳಿಗೂ ತವರು ಮನೆಯಾಗಿರೋದ್ರ ಜೊತೆಯಲ್ಲಿ ನಮ್ಮ ಸ್ವಂತಿಕೆ ನಮ್ಮ ಸ್ವಂತ ಭಾಷೆ ಅನ್ನೋದನ್ನ ನಾವೇನಾದ್ರು ಕೈ ಬಿಟ್ಬಿಡ್ತಾ ಇದ್ದೀವೋ ಅಂತ ಅನ್ನೋ ಭಯನೂ ಕೂಡ ಒಂದು ಸಲ ಆಗುತ್ತೆ ಅಂದರೆ ಆ ಭಾಷೆಗಳಿಂದ ನಮಗೆ ತೊಂದರೆ ಅಂತ ಅನ್ನೋವಂಥದ್ದಲ್ಲ
ಹಿಂದಿನಿಂದ ಹಾಗೆ ಬೆಳೆದು ಬಂದಿರೋದಿದು ಅದಕ್ಕೇನು ಬೇರೆ ಮಾರ್ಗ ಇಲ್ಲ ಮಾರ್ಗ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ ಪ್ರಯತ್ನ ಅಂತೂ ನಾವು ಪಡಲೇಬೇಕಾಗಿ ಬರುತ್ತೆ ಸ್ವಲ್ಪ ಸುಧಾರಿಸ್ಕೋಬೇಕು ನಾವು ಇವತ್ತಿನ ದಿವಸ ಚಿತ್ರರಂಗ ಬಹಳ ವಿಶಾಲವಾಗಿ ಬೆಳೆದಿದೆ ನಮ್ಮ ಕನ್ನಡ ಚಿತ್ರರಂಗ ಕೂಡ ಬಹಳ ವಿಶಾಲವಾಗಿ ಬೆಳೆದಿದೆ ಎಲ್ಲ ಭಾಷೆಗಳ ಚಿತ್ರಗಳು ಬರುತ್ತೆ ಅದರ ಜೊತೆಯಲ್ಲಿ ಈ ಈ ವಿಡಿಯೋ ಈ ಟೆಲಿವಿಷನ್ ಇವುಗಳೆಲ್ಲ ಸಾಕಷ್ಟು ಪ್ರಭಾವ ಬೀರಿದೆ ಇದರಿಂದ ಬಹಳಷ್ಟು ತೊಂದರೆ ಆಗಿದೆ ಚಿತ್ರರಂಗಕ್ಕೆ ಅಂತ ಹೇಳ್ತಾರೆ ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಎಷ್ಟೋ ಚಿತ್ರ ಅನೇಕ ಚಿತ್ರಗಳು ಬಹಳ ಚೆನ್ನಾಗಿ ಓಡೇ ಓಡ್ತವೆ ಏನಿದ್ರೂ ಕೂಡ ದೊಡ್ಡ ಸ್ಕ್ರೀನಲ್ಲಿ ನೋಡೋಷ್ಟು ಮಜಾ ಇದರಲ್ಲಿ ಸಿಕ್ಕೋದು ಬಹಳ ಕಷ್ಟ ನಮ್ಮ ಬದುಕೇ ಒಂದು ರೀತಿಯ ಪಯಣ ಎಲ್ಲೋ ಹುಡ್ತೀವಿ ಎಲ್ಲೋ ಬೆಳಿತೀವಿ ಎಲ್ಲಿಗೋ ಸಂಚರಿಸುವುದೇ ನಮ್ಮ ಜೀವನದ ಗುರಿ ಆ ಸಂಚಾರದಲ್ಲಿ ಎಷ್ಟೋ ಜನನ ಭೇಟಿ ಮಾಡ್ತೀವಿ ಪ್ರೀತಿನ ತೋರಿಸ್ತೀವಿ ವಿಶ್ವಾಸನ ಗಳಿಸ್ತೀವಿ ಆ ಗಳಿಸಿದ ಪ್ರೀತಿ ವಿಶ್ವಾಸನೇ ನಮ್ಮ ಬದುಕಿನ ಸಂಪತ್ತು ಅದನ್ನ ಕಾಪಾಡಿಕೊಂಡು ಹೋಗೋದೇ ಬದುಕಿನ ನಿಜವಾದ ಅರ್ಥ ಸಂತೋಷ ಆನಂದ ಇದನ್ನೆಲ್ಲ ನಿಮಗೆ ಅರ್ಪಿಸಿದಿನಿ ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ರಾಜಕುಮಾರನ ಕೊನೆ ಉಸಿರಿರೋವರೆಗೂ ಶಕ್ತಿ ಇರೋವರೆಗೂ ಆ ತಾಯಿ ರಾಜರಾಜೇಶ್ವರಿಯ ಕೃಪೆ ಅನುಗ್ರಹ ಆಶೀರ್ವಾದ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಯತ್ಕಿಂಚಿತ್ ಸೇವೆ ಏನಾಗುತ್ತೋ ಈ ರಾಜಕುಮಾರನಿಂದ ಅದು ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ